ನಿಜ ಸರಿ ಕರೆಕ್ಟ್ ಆಗಿದೆ, ಆದ್ರೆ ಡೂಪ್ಲಿಕೇಶನ್ ಆಗಿರುತ್ತೆ ಇಲ್ಲಿ ನಿಜವಾದ ಹಗರಣ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಇದು ನಿಮಗೆ ಗಮನಕ್ಕೆ ಅವಾಗ್ಲೇ ಬಂತು, ಮತ್ತೆ ಅವ್ರಿಗೆ ಪತ್ರ ಬರೆದಿದ್ರೆ ನೀವು ಕೂಡ ಹಿಂಗೆ ಎಲ್ಲ ಇದ್ಕೊಂಡಿದ್ರಿ ಸಾರ್ವಜನಿಕವಾಗಿ ಇದನ್ನ ವಿಷಯನ ಹೊರಗಡೆ ಆಗ್ಲೇ ತಂದಿದ್ರೆ ಒಂದು ಚರ್ಚೆ ಆಗಿ ಅದಕ್ಕೆ ಅವಾಗ್ಲೇನೆ ಕೂಡ ಹೋರಾಟ ಶುರು ಆಗ್ಬೋದಾಯ್ತಲ್ಲ. ಅಥವಾ ನಿಮ್ಗೆ ಹೇಳ್ತೀನಿ ಕೇಳಿ, ಇದುವರೆಗೆ ಒಬ್ಬರೇ ಒಬ್ರು ನಮ್ಮ ಹತ್ರ ಬಂದು ಹಿಂಗಾಗಿದೆ ಅಂತ ಹೇಳೋನೊಬ್ಬ ಬೇಕಲ್ಲ ಇದುವರೆಗೆ ಅಧ್ಯಕ್ಷ ಬರೆದ ಪತ್ರದ ಮೇಲೆ ನಮಗೆ ಬತ್ತೆ ಹೊರತು ಇಷ್ಟು ವರ್ಷ ಆಯ್ತು ಇದುವರೆಗೆ ಇಲ್ಲಿ ಹಿಂಗಾಗಿದೆ ಅಂತ ಯಾರು ಒಬ್ಬನಾರು ಬಂದು ಹೇಳ್ಬೇಕಲ್ಲ, ಯಾರು ಒಬ್ರು ಬಂದು ಹೇಳಿಲ್ಲ. ಆಡಳಿತ ವರ್ಗ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಸಮಿತಿ ಇರೋದು ನಿಮ್ಗೆ ಎಲ್ಲಾದ್ರೂ ನಿಮಗೆ ಗಮನಕ್ಕೆ ಬಂದೇ ಹೋಗ್ಬೇಕು. ಪ್ರತಿಯೊಂದು ಸಭೆಯಲ್ಲಿ ಸಭೆಯಲ್ಲಿ ನಡವಳಿಗಳಾಗ್ಬೇಕು, ಸಭೆಯಲ್ಲಿ ಚರ್ಚೆ ಆಗ್ಬೇಕು, ಪ್ರತಿಯೊಂದು ವಿಷಯನೂ ನಮ್ಮ ಗಮನಕ್ಕೆ ತರಲೇಬೇಕು. ಸಂಧಿಯನ್ನೇ ಮಾಡಬೇಕು ಅಧಿಕಾರಿಗಳು, ಅವರು ನಿಮ್ಮನ್ನ ಹೊರತಾಗಿ ಏನು ಮಾಡಕ್ಕ ಸಾಧ್ಯನೇ ಇಲ್ಲ. ನಾನು ಹೇಳ್ತೀನಲ್ಲ ಮರೆಯ, ನೀವು ಇಲ್ಲಿದ್ದೀರಿ, ಈಗ ಇದೇ ರೀತಿ ಸಭೆ ಇರುತ್ತೆ, ಸಭೆಗೆ ಸಬ್ಜೆಕ್ಟ್ ಇಡ್ತಾರೆ, ಸಬ್ಜೆಕ್ಟ್ ಇದ್ದಾಗ ನಾವು ಕೇಳ್ತೀವಿ. ಸ್ಪಾಟ್ ವಿಸಿಟ್ ಮಾಡಿದೇನಪ್ಪ? ವಿಸಿಟ್ ಮಾಡಿದ್ದೀನಿ ಸರ್. ಸರಿಯಾಗಿದೆಯಾ? ಸರ್ಟಿಫಿಕೇಟ್ ಕೊಟ್ಟಿದೀಯಾ? ಎಲ್ಲ NOC ಇದಾವ? ಎಲ್ಲ ತಗೊಂಡಿದೀಯಾ? ತಗೊಂಡಿದ್ವಿ ಅಂತ ಕೊಡ್ತಾರೆ, ಎಲ್ಲ ಸರಿಯಾಗಿದೆ ಅಂತ ಪಾಸ್ ಮಾಡ್ತೀವಿ. ಗೊತ್ತಾಗಲ್ಲ, ಅದೇನು ಗೊತ್ತಾಯ್ತದೆ? ಅವನು ಗೊತ್ತಾಯ್ತದೆ ಅಧಿಕಾರಿಗೆ, ರೆವಿನ್ಯೂನಲ್ಲಿ ಏನಾಗಿದೆ ಅಂತೇಳಿ ದಾಖಲಾತಿ ನೋಡ್ತಾನಲ್ಲ, ಅದಕ್ಕೆ ತಹಶೀಲ್ದಾರ್ ಇಟ್ಟಿರೋದೇ ಅದಕ್ಕೆ. ಇರೋದು ಕಾಂಗ್ರೆಸ್ ಸರ್ಕಾರ, ಈಗ ಆಗಿರೋದು ಈಗಲೇ ಜಾಸ್ತಿ. ಅದನ್ನೇ ಮಾಹಿತಿ ಕೇಳಿರೋದಲ್ಲ, ಅದೇ ಮಾಹಿತಿ ಕೇಳಿರೋದು ನಾನು. ನಾವಿನ್ನು ಗೊತ್ತಾಗಿಲ್ಲ ಅದೇನು ಅಂತ ತಿಳ್ಕೊಳ್ತೀನಿ, ಇನ್ನು ಗೊತ್ತಾಗಿಲ್ಲ. ನಮಗೆ ಮೀಟಿಂಗ್ ಅಲ್ಲಿ ಮಾತಾಡಕ್ ಅಧಿಕಾರ ಇದೆ, ಬೋರ್ಡ್ ತರಲೇಬೇಕು. ಎಷ್ಟು ದಿವಸ ಬೋರ್ಡ್ ಕರೆದಿರ್ತಾರೆ? ಎಷ್ಟು ದಿವಸ ಬೋರ್ಡ್ ಕರೆದಿರಬೇಕಾಯ್ತದೆ? ಬೋರ್ಡ್ ಎಲ್ಲ ಬಂದಿದೆ, ಬೋರ್ಡ್ ತರಲೇಬೇಕು. ಬೋರ್ಡ್ ಅಲ್ಲಿ ತೀರ್ಮಾನ ತಗೋತೀವಿ ನಾವು ಏನು ಅಂತ. ಯಾರು ಕೊಟ್ಟಿದ್ದಾರೆ? ಬಂದಿಲ್ಲ. ಯಾರಿಗೂ ಮೀಟಿಂಗು ತಂದಿಲ್ಲ, ಯಾರು ಗಮನಕ್ಕೂ ಬಂದಿಲ್ಲ. ಸರ್ಕಾರ ಕೊಟ್ಟಿರ್ತಾರೆ, ಅವೆಂಗ್ ನಮ್ಗೆ ಹೆಂಗ್ ಬತ್ತವೆ? ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ನಿಮಗೂ ಗೊತ್ತಾಗಿದ್ರೆ ಫಸ್ಟ್ ನಿಮಗೆ ಗೊತ್ತಾಯ್ತೀನಿ, ನಮಗಿಂತ ಮುಂಚೆ ಬರ್ದಿದ್ರ ಆವಾಗಲ್ಲ, ಈಗ ಹಾಕಿದ್ರು. ಸಚಿವ ಸಂಪುಟ ಅಲ್ಲ, ಹಿಂದೆ ಆ ಕಾಯ್ದೆನ ಅಸೆಂಬ್ಲಿಲಿ ಮಂಡಿಸಿದ್ರು, ಮತ್ತೆ ಅದನ್ನ ಇಂಪ್ಲಿಮೆಂಟ್ ಆಗಲಿಲ್ಲ. ನಮ್ದು ಒಪ್ಪಿಗೆ ಇದೆ, ಅವ್ರ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ. ಈಗ ಮಾಡಿರೋ ಅಧಿಕಾರಿಗಳಲ್ವಾ, MLAಗಳು ಮಾಡಿದಾರ ಅಲ್ಲಪ್ಪ ಇವ? ಅಲ್ಲ ಅಲ್ಲ, ಮಾಡಿರೋರು ಅಧಿಕಾರಿಗಳು ತಾನೆ, ಇಷ್ಟೆಲ್ಲ ಮಾಡಿರೋರು ಯಾರ್ರಿ? MLA ಮಾಡಕ್ಕೆ ಅದ್ದ ಅಲ್ಲೋಗಿ ಕೂತಿರ್ತಾನೆ ಅಷ್ಟೇ. ಇಲ್ಲ ಸರ್ವಾನ್ ಮತ್ತೆ ಇಲ್ಲಿಗೆಲ್ಲ ಪಾಸ್ ಮಾಡಿದೀವಾ ಯಾವ್ದಾರು? ಅವನ ಅಧಿಕಾರಿ ಜವಾಬ್ದಾರಿ, ಇಂಪಾರ್ಟೆಂಟ್ ಅಧಿಕಾರಿ. ಈಗ ಇದೆ ವಾಲ್ಮೀಕಿ ನಿಗಮದ್ದು, ಈಗ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರು, ಅವರೇ ಹಣಕಾಸು ಸಚಿವರು ಅಲ್ಲನಪ್ಪ, ಅವರ ಅಡಿದಲ್ಲಿ ಆಗಿದೆಯಲ್ಲ ಈಗ. ವಾಲ್ಮೀಕಿ ನಿಗಮದಲ್ಲಿ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರಿದ್ದಾರೆ, ಹಣಕಾಸು ಇಲಾಖೆ ಅನುಮತಿ ಪಡೆದಿದೆ 187 ಕೋಟಿನ
ದುರುಪಯೋಗ ಪಡಿಸೋಕಾಯ್ತದ? 94 ಕೋಟಿನ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಹಣಕಾಸು ಇಲಾಖೆಯಿಂದ ಅನುಮತಿ ಬೇಕಲ್ಲ, ಅನುಮತಿ ಪಡಿಬೇಕಲ್ವೇನ್ರಿ? ಇದಕ್ಕೆ ಯಾರು ಜವಾಬ್ದಾರ ಮತ್ತೆ? ಯಾರು ಜವಾಬ್ದಾರಿ ಹೇಳ್ರಿ ಮತ್ತೆ? ಇಲ್ಲಿ ML ಜವಾಬ್ದಾರಿ, ಇಲ್ಲಿ ಯಾರೇ ಜವಾಬ್ದಾರಿ ಆಗಬೇಕು? ವಾಲ್ಮೀಕಿ ನಿಗಮದ ಆಗಿರ್ತಕ್ಕಂಥದ್ದಕ್ಕೂ ಆ ಹಣಕಾಸು ಇಲಾಖೆಗೂ ಸಂಬಂಧ ಇದೆ. ಹಣಕಾಸು ಇಲಾಖೆ ಯಾರ ಕೈಲಿದೆ? ಮುಖ್ಯಮಂತ್ರಿಗಳ ಕೈಲಿದೆ. ಮುಖ್ಯಮಂತ್ರಿಗಳು ಈ ಜವಾಬ್ದಾರಿ ಇದ್ರ ಹಣೆ ಹೊರಬೇಕಾಗ್ತದೆ. ಅಥವಾ ಯಾರ್ಯಾರಿಗೆ ಹೋಗಿದೆ ಹಣ? ಯಾರ್ಯಾರಿಗೆ ಹೋಗಿದೆ ಈ ಹಣ? ಯಾರ್ಯಾರಿಗೆ ಹೋಗಿದೆ? ಯಾರ್ಯಾರ ಕೈ ಸಿ ಇದೆಲ್ಲ ಯಾವಾಗ ಗೊತ್ತಾಗೋದು? ತನಿಖೆಯಿಂದ ಗೊತ್ತಾಯ್ತದೆ. ಇಡಿಯವರು ಮಾಡ್ತಿದ್ದಾರೆ, ಈಗ CBIಗೂ ಹೋಗಿದೆ. ಇದೆಲ್ಲ ತನಿಖೆ ಆಗಿ ಸಾಬೀತಾದ್ರೆ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ. ಯಾರಿದ್ದಾರೆ ಸಿದ್ದರಾಮ ಉಪಮುಖ್ಯಮಂತ್ರಿಗೆ ಹೋಗಿದ್ರೆ ಅವರು ರಾಜೀನಾಮೆ ಕೊಡಬೇಕು. ನಾನು ಹೇಳ್ತಾ ಇರೋದು ನಿಮಗೆ, ಹಣಕಾಸು ಇಲಾಖೆ ಅನುಮತಿ ಕೊಡದೆ ಹೈದರಾಬಾದಲ್ಲಿ ಹೋಗಿ ಅಕೌಂಟ್ಗಳನ್ನ ತೆರೆಯಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಅನುಮತಿ ಪಡೆದೇನೆ ಮಾಡಬೇಕು ಇದೆಲ್ಲವೂ ಕೂಡ. ಇದೆಲ್ಲ ನಡೆದಿದೆ ಅಂತ ಹೇಳಿದ್ರೆ ಇವತ್ತೇನು ED ಫೋರ್ಸ್ ಇವತ್ತೇನು ಮಾಡ್ತಿದ್ದಾರೆ ಎಫೆಕ್ಟಿವ್ ಆಗಿ, ಇವತ್ತು ನಮಗೆ ಅದನ್ನ ನೋಡಿ ಏನು ಆಗುತ್ತೆ ಅಂತಿದೆ. ಅಲ್ರಿ ಈಗ ನಿಮಗೆ ನಾನು ಹೇಳ್ತಾ ಇರೋದು, ರಾಮಕೃಷ್ಣ ಹೆಗಡೆ ಅವರು ಏನ್ ಭಾರಿ ದೊಡ್ಡ ಹಗರಣ, ಟೆಲಿಫೋನ್ ಕದ್ದಾಲಿಕೆ ಹಗರಣ, ರೇವಜಿತ್ತು ಹಗರಣ, ರಾಜೀನಾಮೆ ಕೊಟ್ರು 2 ಬಾರಿ. ಬಂಗಾರಪ್ಪನ ಕಂಪ್ಯೂಟರ್ ರಾಜೀನಾಮೆ ಕೊಟ್ರು. ಹಂಗೆ ನಮ್ಮ ಸಿದ್ದರಾಮಯ್ಯನವರು ಕೂಡ ಸಮಾಜವಾದ ಪಾರ್ಟಿಯಿಂದ ಬಂದಿರತಕ್ಕಂಥವ್ರು, ಅವರು ಕೂಡ ಒಂದು ರಾಜೀನಾಮೆ ಕೊಟ್ಟು ಇದನ್ನೆಲ್ಲ ಎದುರಿಸಿ ಮತ್ತೆ ಬಂದು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೀನಪ್ಪ.